ಪ್ರಮುಖ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನಲ್ಲಿ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಇಲಾಖೆ 50 ವರ್ಷ ಪೂರೈಸಿದ ಪ್ರಯುಕ್ತವಾಗಿ ಕರ್ನಾಟಕ ಪೊಲೀಸ್ ರನ್ 5K ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಬಿ ಜಯಂತ್ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಪಿ 12ನೇ ತುಕಡಿ, ಡಿಎಆರ್ ಮತ್ತು ನಗರ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು, 4ನೇ ಕರ್ನಾಟಕ ಎನ್ಸಿಸಿ ವಿದ್ಯಾರ್ಥಿಗಳು, ವಿದ್ಯಾವಾಹಿನಿ ಸಂಸ್ಥೆ ಎಸ್ಎಸ್ಐಟಿ, ಸಿದ್ದಗಂಗಾ ಕಾಲೇಜು, ಸರ್ವೋದಯ ಕಾಲೇಜು, ಜಿಲ್ಲಾ ಕ್ರೀಡಾಶಾಲೆ, ವಿವೇಕಾನಂದ ರೈಫಲ್ ಸಂಸ್ಥೆ ಮತ್ತು ಎಸ್ಐಟಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ಪೊಲೀಸ್ ಅಧೀಕ್ಷಕರಾದ ಕೆವಿ ಅಶೋಕ್, ಐಪಿಎಸ್ ವಹಿಸಿದರು ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ವಿ ಮರಿಯಪ್ಪ, ಅಬ್ದುಲ್ ಖಾದರ್ ಮತ್ತು ನಗರ ಡಿಎಸ್ಪಿ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಐತಿಹಾಸಿಕ ಪ್ರಸಿದ್ಧ ತುಮಕೂರಿನ ಸಿದ್ದಗಂಗೆಯಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯ ಮಹಾರಥೋತ್ಸವ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಕ್ಷೇತ್ರ ಸಿದ್ದಗಂಗೆಯ ಆರಾಧ್ಯ ದೈವ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ರಥದ ಗಾಲಿಗೆ ತೆಂಗಿನಕಾಯಿ ಒಡೆದು ಹಾಗೂ ಶ್ರೀ ಸ್ವಾಮಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ವೈದಿಕವಾಗಿ ಚಾಲನೆ ನೀಡಿದರು. ರಥೋತ್ಸವದಲ್ಲಿ ಶ್ರೀ ಕ್ಷೇತ್ರದ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ, ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಅಡಿಷನಲ್ ಎಸ್ಪಿ ಬಿ ಮರಿಯಪ್ಪ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ, ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ, ತಹಶೀಲ್ದಾರ್ ಸಿದ್ದೇಶ್, ವಿವಿಧ ಮಠಾಧೀಶರುಗಳು ಸೇರಿದಂತೆ ಅನೇಕ ಗಣ್ಯರು ಭಕ್ತಾದಿಗಳು ಪಾಲ್ಗೊಂಡು ರಥವನ್ನು ಮುಂದಕ್ಕೆ ಎಳೆದು ಭಕ್ತಿ ಸಮರ್ಪಿಸಿದರು. ತುಮಕೂರಿನ ಕೆಪಿಎಸ್ ಎಂಪ್ರೆಸ್ ಆಡಿಟೋರಿಯಂನಲ್ಲಿ ಡಿಟಿ ಶ್ರೀನಿವಾಸ್ ಅಭಿಮಾನಿ ಬಳಗದ ವತಿಯಿಂದ ಸತತವಾಗಿ 5ನೇ ಬಾರಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಪುಟ್ಟಣ್ಣ ಅವರನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟಣ್ಣರವರು, ವಿಧಾನ ಪರಿಷತ್ಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಡಿಟಿ ಶ್ರೀನಿವಾಸ್ರನ್ನ ಹೆಚ್ಚಿನ ಬಹುಮತ ನೀಡುವ ಮೂಲಕ ಗೆಲ್ಲಿಸುವಂತೆ ಶಿಕ್ಷಕ ಮತದಾರರಲ್ಲಿ ಮನವಿ ಮಾಡಿದರು. ಶಿಕ್ಷಕರ ಸಮಸ್ಯೆಗಳ ನಿವಾರಣೆಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಶ್ರೀನಿವಾಸ್ ಅವರಿಗೆ ಅತ್ಯಧಿಕ ಮತಗಳನ್ನು ನೀಡುವ ಮೂಲಕ ವಿಧಾನ ಪರಿಷತ್ಗೆ ಕಳುಹಿಸಬೇಕೆಂದು ಕೋರಿದರು. ನಿಮ್ಮ ಸಮಸ್ಯೆಗಳನ್ನು ಈಡೇರಿಸಬೇಕಾದರೆ ಶ್ರೀನಿವಾಸ್ ರವರನ್ನ ಗೆಲ್ಲಿಸುವಂತೆ ಶಿಕ್ಷಕರನ್ನ ಕೋರಿದರು. ಕೋಲಾರ, ಚಿಕ್ಕಬಳ್ಳಾಪುರ, ಹೌದು ಎಲ್ಲ ಸ್ನೇಹಿತರು, ತುಮಕೂರು, ಎಲ್ಲ ವಿಭಾಗಗಳು ಅಲ್ಲೇ ಬರಬೇಕಾಗಿತ್ತು. ಅಲ್ಲೆಲ್ಲರೂ ನಮ್ಮ ಆಯ್ತಾ, ಅಲ್ಲೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಂತ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶಕ್ತಿಯನ್ನು ಕೊಟ್ಟಂತ ನಾನು ಅವತ್ತಿನ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎಲ್ಲ ಸ್ನೇಹ ಉಳಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನು ಅಂದರೆ, ನಾನು ಸ್ಟೂಡೆಂಟ್ ಎಲ್ಲ ಮೋಸ ಮಾಡೋದು ಹೇಳಿದೆ. ಆಗತ್ತೆ ಆಗತ್ತೆ, ಆಗಲ್ಲ ಆಗಲ್ಲ, ವ್ಯವಹಾರ ಇಲ್ಲ. ನಮ್ಮ ನಿರಂಜನ ಹೇಳ್ತಾ ಇದ್ರು, ಸರ್ಕಾರದ ಅಂದ್ರೆ ಮಂತ್ರಿಗಳು ನಮ್ಗೆ ಯಾಕೆ ಓಟ್ ಹಾಕಲ್ಲ, ಓಟ್ ಹಾಕಿ ಓಟ್ ಹಾಕ್ತಿಲ್ಲ, ಅವ್ರು ಹಾಕೊಂಡಿಲ್ಲ. ನೀವು ಓಟ್ ಹಾಕ್ಸ್ಕೊಂಡಿದ್ದೀರ, ಹಾಕಿರೋರು ಹಾಕ್ಸ್ಕೊಂಡಿಲ್ಲ. ಚುನಾವಣೆ ಚುನಾವಣೆ ಥರನೇ ಮಾಡಬೇಕು. ಎಲ್ಲರೂ ಸಹ ಎಲ್ಲ ಸಂಸ್ಥೆಗಳು ಇಲ್ಲದಲ್ಲ ಘಟಾಘಟಿಗಳೇ, ಎಲ್ಲರೂ ಸಂಸ್ಥೆಗಳು ಇರ್ತವೆ. ಆದರೆ ಅವರ ಮನಸ್ಸನ್ನು ಟೀಚರ್ ಪರ್ಸನ್ ಗೆಲ್ಲಬೇಕು. ನಮ್ಮ ಟೀಚರ್ಸ್ ಹೆಂಗೆ ಅಂದರೆ, ಪ್ರತಿ ದಿನ ವ್ಯಾಲ್ಯೂಯೇಷನ್ ಮಾಡ್ತಾರೆ ಸ್ಟೂಡೆಂಟ್ನ. ರೈತರು ಹಿಂಟು, ರೈತರು ಹಿಂಟು, ದಿನ ಕೆಲಸ ಅಂದರೆ ಪ್ರತಿ ದಿನವೂ ಕೂಡ ನಮ್ಮನ್ನು ಫಾಲೋಅಪ್ ಮಾಡ್ತಾರೆ. ನಮ್ಮನ್ನು ಫಾಲೋಅಪ್ ಮಾಡ್ತಾರೆ, ಸರಿ ನಾ ತಪ್ಪ ಏನು ಮಾಡಬೇಕ. ಅದಕ್ಕೆ ನೋಡಿ, ರಾಜಾಜಿನ ಒಂದು ವರ್ಷ ಸೋತಿದ್ದಾನೆ ಸ್ಟೂಡೆಂಟ್ಸ್ ಮೂರು ಸಲ ಡಿಗ್ರಿ ಕಾಲೇಜಲ್ಲಿ, ಎಮ್ ಎಲ್ ಎಲ್ಲಿ ಎರಡು ಸಲ, ಸೆನೆಟಲ್ಲಿ ಎರಡು ಸಲ, ಸಿಂಡಿಕೇಟಲ್ಲಿ ಎರಡು ಸಲ, ಇದು 5 ಸಲ. ಇದೆಲ್ಲ ನನಗೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಸ್ನೇಹಿತರಿಂದ, ನಮ್ಮ ಶಿಕ್ಷಕರಿಂದ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಡಿಟಿ ಶ್ರೀನಿವಾಸ್ ಮಾತನಾಡಿ, ಶಿಕ್ಷಕರ ಸಮಸ್ಯೆಗಳು 16 ವರ್ಷಗಳಿಂದ ಈಡೇರದೆ ಹಾಗೆ ಉಳಿದಿದ್ದು, ತಮ್ಮನ್ನು ಆಯ್ಕೆ ಮಾಡಿದರೆ ಆ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ನಾನಾಗಲಿ ಪುಟ್ಟಣ್ಣವರಾಗಲಿ ಅಥವಾ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರಮುಖರು ಏನನ್ನ ವಿಚಾರಗಳನ್ನು ಪ್ರಸ್ತಾಪ ಕೊಡ್ತಾರೆ ಅನ್ನೋದೇ ಸಹಜವಾಗಿರುತ್ತೆ. ಇವತ್ತು ಈ ಕ್ಷೇತ್ರದಲ್ಲಿ 10 ಹಲವಾರು ಅಥವಾ ಸರಿಸುಮಾರು 20-25 ವರ್ಷಗಳಿಂದ 10 ಹಲವಾರು
ಏನು ನಮ್ಮ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿದೋಗಿದ್ದಾವೆ. ಸಾಕಷ್ಟು ಉತ್ತರಗಳನ್ನು ಹುಡುಕ್ತಾ ನಮ್ಮ ಶಿಕ್ಷಕರು ಖಂಡಿತ ತೊರಗೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಮಾತು ನೀವು ಒಪ್ಪಿರಲ್ಲ, ಒಪ್ಪಿರತಾನೆ? ಒಪ್ಪದಂದ್ರೆ ತಪ್ಪಾಗುತ್ತೆ. ಒಂದು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥ ಶಿಕ್ಷಕರು, ಎರಡನೇದು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿರ್ತಕ್ಕಂಥ ಶಿಕ್ಷಕರು, ಮೂರನೇದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿರುವಂಥ ಶಿಕ್ಷಕರು. ಹೆಸರೇನಂತ ಕರಿತೀವಿ? ಶಿಕ್ಷಕರಷ್ಟೇ. ಅವ್ತಾನೆ ಕೊಡುಗೆ ಈ ಸಮಾಜಕ್ಕೆ ಸಮಾನಾಂತರವಾದ ಕೊಡುಗೆ. ಆ ಕೊಡುಗೆಯಲ್ಲಿ ಖಾಸಗಿಯವರೇನು ಬೇರೆ ಥರ ಕೊಡುಗೆ ಕೊಡ್ತಾರೆ? ಇನ್ನು ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್, ಕಿರಣ್ ಕುಮಾರ್, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಟಿಎಸ್ ನಿರಂಜನ್, ಷಣ್ಮುಖಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಮಾಜಿ ಶಾಸಕ ಪೂರ್ಣಿಮಾ ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಅನುಮತಿ ಇಲ್ಲದೆ ಬಂಡೆ ಒಡೆಯಲು ಸಿಡಿಮದ್ದು ಬಳಸಿದ್ದ ಮೂವರನ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪೊಲೀಸರು ಬಂಧಿಸಿದ್ದಾರೆ. ಹರಳಕುಂಟೆ ಗ್ರಾಮದ ಅನ್ವರ್ ಎನ್ನುವರು ನೀಡಿದ ದೂರಿನನ್ವಯ ಹರಳಕುಂಟೆ ಗ್ರಾಮದಲ್ಲಿ ಅಕ್ರಮವಾಗಿ ಬಂಡೆ ಒಡೆಯಲು ಸಿಡಿಮದ್ದು ಬಳಸಿದ್ದು ಹಾಗೂ ಕಂಪ್ರೆಸರ್ ಬಳಸಿ ಬಂಡೆ ಒಡೆದಿದ್ದರಿಂದ ಮನೆಗಳ ಮೇಲ್ಛಾವಣಿ ಬಿರುಕು ಬಿಟ್ಟಿದ್ದು ಮನೆ ಅಲುಗಾಡಿದಂತೆ ಆಗಿದೆ ಎಂದು ಮನೆಯ ಮಾಲೀಕ ಅನ್ವರ್ ದೂರು ನೀಡಿದ್ದಾರೆ. ದೂರು ಆಧರಿಸಿ ಶ್ರೀನಿವಾಸ್ಪುರ ಪೊಲೀಸರು ಹರಳಕುಂಟೆ ಗ್ರಾಮದ ನಾಗರಾಜ್ ಮತ್ತು ಚಂದ್ರಶೇಖರ್ ಹಾಗೂ ತಮಿಳುನಾಡು ಮೂಲದ ಸೆಂಥಿಲ್ ಎನ್ನುವರನ್ನ ಈ ಮೂವರನ್ನ ಬಂಧಿಸಿದ್ದಾರೆ. ಮೂವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಯಿತೆಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯು ಕೇಂದ್ರದಲ್ಲಿಯೇ ಡಯಾಲಿಸಿಸ್ ಅಳವಡಿಸುವ ಮೂಲಕ ಬಡವರಿಗೆ ಅನುಕೂಲವಾಗಲಿ ಎಂಬುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಕಲ್ಪನೆಯಾಗಿತ್ತು. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಷಿನ್ಗಳು ಸ್ಥಗಿತಗೊಂಡಿದ್ದರಿಂದ ಬಡ ರೋಗಿಗಳು ಅಲೆಯುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಶಾಸಕ ಹಂಪಯ್ಯ ನಾಯಕರೇ, ನಿಮಗೆ ಮತ ನೀಡಿದ ಜನರ ಕಷ್ಟಗಳನ್ನು ಕೇಳಿ ಸ್ವಾಮಿ. ಮಾನ್ವಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಷಿನ್ಗಳು ಸ್ಥಗಿತಗೊಂಡಿದ್ದರಿಂದ ನಿಮಗೆ ಮತ ನೀಡಿದ ಜನರು ಖಾಸಗಿ ಆಸ್ಪತ್ರೆಗೆ ಅಲೆಯುವಂತಹ ದುಸ್ಥಿತಿ ಬಂದಿದೆ. ಡಯಾಲಿಸಿಸ್ ಕೇಂದ್ರದಲ್ಲಿ ಟೆಕ್ನಿಕಲ್ ಸಮಸ್ಯೆಯಿಂದ ಮಷಿನ್ಗಳು ಬಂದಾಗಿದ್ದು ಪರ್ಯಾಯವಾಗಿ ವ್ಯವಸ್ಥೆ ಕಲ್ಪಿಸದೆ ವೈದ್ಯರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಾರ್ವಜನಿಕರ ಆರೋಪವಾಗಿದೆ. ಶಾಸಕ ಹಂಪಯ್ಯ ನಾಯಕರೇ, ಎಸಿ ಕಾರಲ್ಲಿ ಕುಳಿತು ಜುಮ್ ಎಂದು ತಿರುಗಾಡುವ ಬದಲು ನಿಮ್ಮ ಕ್ಷೇತ್ರದಲ್ಲಿರುವ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸುವ ಕೆಲಸವಾದರೂ ಮಾಡಿ ಸ್ವಾಮಿ. ಮುಂದೊಂದು ದಿನ ನಿಮಗೆ ಮತದಾರರು ಚೀಮಾರಿ ಹಾಕುವುದು ಗ್ಯಾರಂಟಿ ಎಂದು ಗುಡುಗಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಇದೇ ಮಾರ್ಚ್ 12 ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಪಂಚಮಸಾಲಿ ಸಮಾಜದ ಜಗದ್ಗುರು ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೆರಿ ಕ್ರಾಸ್ನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 9 ಕಳೆದಿವೆ. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಯಾವುದೇ ಸ್ಪಷ್ಟ ನಿಲುವಿಗೆ ಬರುತ್ತಿಲ್ಲ. ಸರ್ಕಾರ ರಚನೆಗೂ ಮೊದಲು ನಮ್ಮ ಸರ್ಕಾರ ಬಂದರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಇನ್ನೇನು ಕೆಲವೇ ಕೆಲ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗುವುದರಿಂದ ಸರ್ಕಾರ ಏನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಆದಷ್ಟು ಬೇಗ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ, ಲಿಂಗಾಯತ ಸಮಾಜಕ್ಕೆ OBC ಮೀಸಲಾತಿಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಮಾರ್ಚ್ 12 ಸಂಜೆ 4 ಶರಣು ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ. ಇದರಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸರ್ಕಾರದ ಮೇಲೆ ಒತ್ತಡ ತರುವ ಮೂಲಕ ನಮ್ಮ ಹಕ್ಕು ಮಂಡನೆ ಮಾಡಲಾಗುವುದು ಎಂದು ತಿಳಿಸಿದರು. BJP ಎಲ್ಲ ಶಾಸಕರು ಬಂದಿ ಅವ್ರ ಮಾತಿ ಬೆಲೆ ಕೊಟ್ಟು ಬಿಡು, ಒಂದು ವಾರ ಅಂದಲ್ಲ ಒಂದು ತಿಂಗಳು ಹೋಗಿ ಬಿಡೋದು ಮಾಡಿದ್ರು. ಇವತ್ತುವರೆಗೆ ಸುಮಾರು 3 ಇನ್ನು ಯಾವುದೇ ಪ್ರತಿಕ್ರಿಯೆ ಸರ್ಕಾರದ ಬಂದಿಲ್ಲ, ಕಾನೂನು ಸ್ಪಷ್ಟತೆ ಬತ್ತಿ ಬಂದಿಲ್ಲ. ಅದಕ್ಕೆ ಇನ್ನೇನು ಚುನಾವಣೆ ನೀತಿ ಸಮಿತಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ನೀತಿ ಸಮಿತಿ ಬಂದು ಸರ್ಕಾರ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಲೋಕಸಭಾ ಚುನಾವಣೆ ಒಳಗಾಗಿದೆ. ಪಂಚಮಸಾಲಿಗಳಿಗೆ ರಾಜ್ಯದ 2A, ಎಲ್ಲ ಲಿಂಗಾಯತ ಒಳ ಪಂಗಡಗಳಿಗೂ OBCಗೆ ತಾವು ಶಿಫಾರಸು ಮಾಡಬೇಕು ಅಂತೇಳಿ ಅಕ್ಕೋತ್ತೆ ಮಾಡಲಿಕ್ಕೋಸ್ಕರ ಮೊಟ್ಟ ಮೊದಲ ಬಾರಿಗೆ ಕಲಬುರಗಿ ಮಹಾನಗರದಲ್ಲಿ ರಾಜ್ಯ ಮಟ್ಟದ ಕಲ್ಯಾಣ ಕರ್ನಾಟಕ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಮಾಡಲಿಕ್ಕೆ ಮಾರ್ಚ್ 12 2024 ಮಂಗಳವಾರ ಸಂಜೆ 4 ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಆ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಇದುವರೆಗಿನ ಶಕ್ತಿ ಪ್ರದರ್ಶನವನ್ನು ಕೂಡಲ ಸಂಗಮ, ಬೆಳಗಾವಿ, ಅಥಣಿ, ಜಮಖಂಡಿ, ಹಾವೇರಿ, ಹುಬ್ಬಳ್ಳಿ, ನಂತರದಲ್ಲಿ ಬೆಂಗಳೂರು ಮಾಡಿದ್ವಿ, ಮತ್ತು ಶಿವಮೊಗ್ಗದಲ್ಲಿ ಮೊನ್ನೆ ಯಡಿಯೂರಪ್ಪ ಜಿಲ್ಲೆಯೊಳಗೂ ಸಹ ಮಾಡಿದ್ವಿ, ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಮಾಡಿದ್ವಿ. ಆದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಶಕ್ತಿ ಪ್ರದರ್ಶನ ಮಾಡಿದ್ದಿಲ್ಲ. ಆ ಕಾರಣಕ್ಕೆ ಕಲಬುರಗಿಯಲ್ಲಿ ಮಾರ್ಚ್ 12 ಕಡೆಯುವಂತಹ ಕಲ್ಯಾಣ ಕರ್ನಾಟಕ ರಾಜ್ಯದ ಪ್ರಥಮ ಪಂಚಮಸಾಲಿ ದೀಕ್ಷೆ ಲಿಂಗಾಯತರ ಬೃಹತ್ ಸಮಾವೇಶಕ್ಕೆ ಇಡೀ ನಮ್ಮ ನಾಡಿನ ಎಲ್ಲ ಸಮಾಜ ಬಂಧುಗಳು,
ನೀವೆಲ್ಲರೂ ಸಕ್ರಿಯವಾಗಿ ಬಂದು ಭಾಗವಹಿಸ್ಬೇಕು. ನಾನು ಎಲ್ಲ ಕಡೆ ಪ್ರವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನಗಾಲೇ 15 ದಿವಸ ಆಯಿತು ಗುಲ್ಬರ್ಗ ಜಿಲ್ಲೆಯಲ್ಲೇ. ನಮ್ಮ ಸಮಾಜದ ಋಣ ಕಾಂಗ್ರೆಸ್ ಪಕ್ಷದ ಮೇಲೆ ಇರುವುದರಿಂದ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಆಗ್ರಹಿಸಿದ್ದಾರೆ ಎಂದರು. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಪಂಚಮಸಾಲಿ ಸಮಾಜದ ಮೀಸಲಾತಿ ಬಗ್ಗೆ ದನಿ ಎತ್ತಿದ್ದರು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಎಲ್ಲರೂ ಮೌನವಾಗಿದ್ದಾರೆ. ಈ ಹಿನ್ನೆಲೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ವಿನಯ್ ಕುಲಕರ್ಣಿ, ವಿಜಯಾನಂದ ಕಾಶ್ಯಪ್ಪನವರ್ ವಿರುದ್ಧ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಇದಿಷ್ಟು ಪ್ರಮುಖ ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.